हेलो फ्रेंड्स, वेलकम टू प्रेमा रेसिपीस। इवत्तिन स्पेशल नोडी, सिंपल आगी मसाला पलाव माड़ोदु तोरिस्कोड्तिदीनि। ई मसाला पलाव गे नानु यावुदन्नु ग्रैंड माड्ता इल्ल, बरी स्पाइसेस पौडर न हाकि माड्तिदीनि। तुंबा रुचियागिरुत्ते। ओके, माड़ो विधान ಮೊದಲನೇದಾಗಿ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಿದ್ದೀನಿ. ನೋಡಿ, ಪಲಾವ್ಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಬಿರಿಯಾನಿ ಎಲೆ ಹಾಕ್ತಿದ್ದೀನಿ. ನಂತರ ಸ್ಪೈಸಸ್, ನೋಡಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಹಾಕ್ಕೊಳ್ಳಿ, ಇಷ್ಟು ಹಾಕಬೇಕು ಅಂತ ಏನೂ ಇಲ್ಲ. ಅದಾದ ನಂತರ ಒಂದು 4 ಹಸಿಮೆಣಸಿನಕಾಯಿ, 1 ಕಡ್ಡಿ ಕರಿಬೇವು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಸ್ಪೈಸಸ್ಸು ನಮಗೆ ಘಮ ಬರೋವರೆಗೂ ಫ್ರೈ ಮಾಡಬೇಕು. ಅದು ಫ್ರೈ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದೊಳ್ಳೆ ಘಮ ಬರುತ್ತೆ. ನೋಡಿ, ಈ ರೀತಿ ಫ್ರೈ ಆದ ನಂತರ 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಈಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ನಿಮ್ಮ ಪೇಸ್ಟ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ನಂತರ ಒಂದು 3 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನೀವು ನೋಡ್ತಿರ್ಬೋದು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಕುಕ್ಕರ್ ಮುಚ್ಚಲ ಮುಚ್ಚಿ ಬೇಯಿಸ್ತಾ ಇರೋದ್ರಿಂದ ಅದು ಬೆಂದೋಗುತ್ತೆ, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ನೋಡಿ, ಇದು ಸ್ವಲ್ಪ ಸಾಫ್ಟಾಗಿ ಬೇಯಲಿ. ನೋಡಿ, ಈ ರೀತಿ ಬೆಂದಿದೆ ಅಲ್ವಾ. ಈಗ ನಾನು 1 ಗಡ್ಡೆಯಷ್ಟು ಆಲೂಗಡ್ಡೆ ಸೇರಿಸ್ಕೊಳ್ತಿದ್ದೀನಿ. ಸಿಪ್ಪೆ ತೆಗೆದು ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕಿದ್ರೆ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಚಿಟ್ಕೆ ಅರಿಶಿನ ಮತ್ತು 1/4 ಟೀಸ್ಪೂನಷ್ಟು ಜೀರಿಗೆ ಪುಡಿ, ಅದಾದ ನಂತರ ಖಾರಕ್ಕೆ 1 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ನೀವು ಖಾರ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. 1 ಟೀಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಗರಂ ಮಸಾಲ. ಬರೀ ಸ್ಪೈಸಸ್ಸಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲನೂ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ನಮಗೆ ಫಟ್ ಅಂತ 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಟೇಸ್ಟು ಸಹ ನಿಮಗೆ ಅಷ್ಟೇ ರುಚಿಯಾಗೂ ಇರುತ್ತೆ. ನೋಡಿದ್ರಲ್ಲ, ಈ ರೀತಿ ಫ್ರೈ ಆಗಿದೆ. ಈಗ ನಾನು 1 ಗ್ಲಾಸಷ್ಟು ರೈಸನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ನಾನು ಬಾಸುಮತಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ನಾರ್ಮಲಾಗಿ ನೀವು ಮನೇಲಿ ಯೂಸ್ ಮಾಡ್ತಿರಲ್ಲ ಅದೇ ರೈಸಲ್ಲೇ ನೀವು ಮಾಡ್ಕೊಳ್ಬೋದು. ನೋಡಿ, ಈಗ ಈ ರೈಸನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಈ ರೈಸ್ ಒಡೆಯೋ ಚಾನ್ಸಸ್ ಇರುತ್ತೆ. ಅದರಿಂದ ಮೊದಲೇ ಮಸಾಲೆನಲ್ಲಿ ರೈಸ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ರೀತಿ ಫ್ರೈ ಆಗಿದೆ. ನಾನು ಯಾವ ಗ್ಲಾಸಲ್ಲಿ ರೈಸ್ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 1/2 ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನಿ. ನೀವು ನಾರ್ಮಲ್ ರೈಸ್ಗಾದರೆ 2 ಗ್ಲಾಸಷ್ಟು ಹಾಕ್ಕೊಳ್ಳಿ. ಆದರೆ ಈ ಪಲಾವ್ ಸ್ವಲ್ಪ ಮೆತ್ತಗಿದ್ದರೆ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಬಿಡಿಬಿಡಿಯಾಗೂ ಅಲ್ಲ, ತುಂಬ ಮೆತ್ತಗೂ ಅಲ್ಲ. ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದು ಒಂದು ಕುದಿ ಬರಬೇಕು. ಕುದಿ ಬರೋವರೆಗೂ ಹೀಗೇ ಓಪನಲ್ಲೇ ಬಿಟ್ಕೊಳ್ಳೋಣ. ನೋಡಿ, ಈ ರೀತಿ ಕುದಿ ಬರ್ತಿದೆ ಅಲ್ಲ. ಈಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಜಾಗದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡ್ತಿದ್ದೀನಿ. ನೋಡಿ, ಒಂದೇ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನಾರ್ಮಲ್ ರೈಸ್ಗಾದರೆ 2 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ಈಗ 1 ವಿಸಿಲ್ ಆಯಿತು. ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ. ತುಂಬ ಬಿಡಿಬಿಡಿಯಾಗೂ ಅಲ್ಲ, ಹಾಗಂತ ತುಂಬ ಮೆತ್ತುಗಳ್ಳ, ಒಂದು ಒಳ್ಳೆ ಮಲ್ಲಿಗೆ ಹೂವು ಬರುತ್ತಲ್ವ ಆ ರೀತಿ ಆಗಿದೆ ರೈಸ್. ನಮಗೆ ಈ ಥರ ಇದ್ದರೆ ತಿನ್ನೋವಾಗ ತುಂಬಾ ರುಚಿಯಾಗಿರುತ್ತೆ. ಎಷ್ಟು ಬೇಗ ಮಾಡ್ಕೊಂಡ್ವಲ್ಲ, ಇದಕ್ಕೆ ಸೈಡ್ ಡಿಶ್ ನಮಗೇನು ಬೇಕಾಗಲ್ಲ, ಯಾಕೆಂದರೆ ನಾವು ಸ್ಪೈಸಸ್ ತುಂಬಾ ಹಾಕಿದ್ದೀವಿ. ಟೇಸ್ಟು ತುಂಬ ರಿಚ್ಚಾಗಿ ಚೆನ್ನಾಗಿರುತ್ತೆ. ಓಕೆ, ನೋಡಿ, ಈಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಸಿಂಪಲಾಗಿ ಮಸಾಲಾ ಪಲಾವ್ನ ಹೇಗೆ ಮಾಡೋದು ಅಂತ. ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮಾ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.